ಇನ್ನು ಹಾಸನಕ್ಕೆ ಮೋದಿ ಆಗಮನಕ್ಕೂ ಮುನ್ನ ಮಳೆ ಬೇಲೂರು ತಾಲೂಕಿನ ಹಲವೆಡೆ ಜಿಟಿ ಜಿಟಿ ಮಳೆಯಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಕೆಲವೇ ಕ್ಷಣದಲ್ಲಿ ಬೇಲೂರಿಗೆ ಪ್ರಧಾನಿ ಮೋದಿ ಅವರು ಆಗಮಿಸ್ತಾರೆ ಈ ಬೀಡು ಅಂತಕ್ಕಂಥ ಗ್ರಾಮ ಅಲ್ಲಿಗೆ ಬರ್ತಾ ಇದ್ದಾರೆ ನಿನ್ನೆ ಬೆಂಗಳೂರಿಗೆ ಬರೋದಕ್ಕೂ ಮುನ್ನ ಬೆಂಗಳೂರಿನಲ್ಲೂ ಕೂಡ ಮಳೆಯಾಗಿತ್ತು ಸ್ವಲ್ಪ ಕೆಲವು ಬೇರೆ ಬೇರೆ ಪ್ರದೇಶಗಳಲ್ಲಿ ಸೊ ಅವರು ಹಾಸನ ಜಿಲ್ಲೆಗೆ ಕಾಲಿಡ್ತಾ ಇದ್ದಾರೆ ಹಾಸನದಲ್ಲೂ ಕೂಡ ಮೋದಿ ಆಗಮನಕ್ಕೂ ಮುನ್ನ ಮಳೆ ಆಗ್ತಾ ಇದೆ ಅಲ್ಲಲ್ಲಿ ಬೇಲೂರು ತಾಲೂಕಿನ ಹಲವೆಡೆ ಮಳೆ ಆಗ್ತಾ ಇದೆ ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣ ಹೆಚ್ಚು ಕಡಿಮೆ ನಿರ್ಧರಿತ ಸಮಯ ಅಂತಂದರೆ ಮೂರು ನಲವತ್ತೈದಕ್ಕೆ ಇನ್ನೊಂದು ಐದು ಹತ್ತು ನಿಮಿಷದಲ್ಲಿ ಲ್ಯಾಂಡ್ ಆಗ್ತಾರೆ ಅವರು ಐದು ನಿಮಿಷ ಮ್ಯಾಕ್ಸಿಮಮ್ ಮೂರು ನಲವತ್ತಕ್ಕೆಲ್ಲ ಅವರು ಲ್ಯಾಂಡ್ ಆಗ್ತಾರೆ ಅಲ್ಲಿಂದ ಅವರು ಬೈ ರೋಡ್ ಸಮಾವೇಶ ನಡೆಯುವಂತಹ ಸ್ಥಳಕ್ಕೆ ಹೋಗ್ತಾರೆ ಅದಕ್ಕೋಸ್ಕರ ಮೂವತ್ತು ಎಕರೆ ಪ್ರದೇಶದಲ್ಲಿ ಬೃಹತ್ತಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ಜನ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಹಾಗೆ ನೋಡೋಕೆ ಹಾಸನದಲ್ಲಿ ಸ್ವಲ್ಪ ಬಿ ಜೆ ಪಿ ಸ್ವಲ್ಪ ವೀಕ್ ಅದಕ್ಕೆ ಶಕ್ತಿ ಇಲ್ಲ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಅವರ ಶಾಸಕರಿರ್ತಕ್ಕಂಥದ್ದು ಹಾಗಾಗಿ ಏನಾದರೂ ಮಾಡಿ ಈ ಸರ್ತಿ ಹಾಸನ ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಚಿಕ್ಕಮಗಳೂರಿನಲ್ಲಿ ಗೆಲ್ತಾರೆ ಬಟ್ ಹಾಸನ ಭಾಗ ಕಷ್ಟ ಅಲ್ಲಿ ಮತ್ತಷ್ಟು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಹಳೇ ಮೈಸೂರು ಭಾಗವನ್ನು ಹೆಚ್ಚೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗಾಗಿನೇ ಇವತ್ತು ಕೋಲಾರ ಆಯಿತು ಕೋಲಾರದ ನಂತರ ಚನ್ನಪಟ್ಟಣ ಆಯಿತು ಚನ್ನಪಟ್ನ ಆದಮೇಲೆ ಈಗ ಅವರು ಬೇಲೂರಿಗೆ ಬರ್ತಾ ಇದ್ದಾರೆ ಬೇಲೂರಿನ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನಂತರ ಅವರು ಮೈಸೂರಿಗೆ ಹೋಗ್ತಾರೆ ಮೈಸೂರಿನಲ್ಲಿ ರೋಡ್ ಶೋವನ್ನು ಮಾಡ್ತಾರೆ ಎಲ್ಲವೂ ಹಳೆ ಮೈಸೂರು ಭಾಗಗಳು ಇವತ್ತಿಡೀ ದಿನ ಅವರ ನಾಲ್ಕು ಕಾರ್ಯಕ್ರಮಗಳು ಕೂಡ ಹಳೆ ಮೈಸೂರು ಭಾಗದಲ್ಲೇ ನಿಗದಿಯಾಗಿರ್ತಕ್ಕಂಥದ್ದು ಹಾಗಾಗಿ ಈಗ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕಿಂತ ಇನ್ನೇನು ಕೆಲವೇ ಕ್ಷಣದಲ್ಲಿ ಕೆಲವೇ ಕೆಲವು ಕ್ಷಣದಲ್ಲಿ ಮೋದಿಯವರು ಬೇಲೂರಿಗೆ ಆಗಮಿಸ್ತಾ ಇದ್ದಾರೆ ಚನ್ನಪಟ್ಟಣದಿಂದ ಹೆಲಿಕಾಪ್ಟರ್ ಮುಖಾಂತರ ಹೊರಟಿದ್ದಾರೆ ಹೊರಟಾಗಿತ್ತು ಹೆಚ್ಚು ಕಡಿಮೆ ಮೂವತ್ತೈದು ನಿಮಿಷ ಆಯಿತು ಇನ್ನೊಂದು ಐದು ನಿಮಿಷದ ಒಳಗಾಗಿ ಅವರು ಅಲ್ಲಿ ಲ್ಯಾಂಡ್ ಆಗ್ತಾರೆ ಕೆಲವು ಕಡೆ ಮಳೆ ಬರ್ತಾ ಇದೆ ಅಂತ ಕೆಲವರು ಅವರವರ ವ್ಯಾಖ್ಯಾನ ಬಿ ಜೆ ಪಿಯವರು ಹೇಳ್ತಾರೆ ಮೋದಿ ಅಮಿತ್ ಶಾ ಎಲ್ಲೆಲ್ಲಿ ಕಾಲಿಡ್ತಾ ಇದ್ದಾರೆ ಅಲ್ಲೆಲ್ಲ ಮಳೆ ಆಗ್ತಾ ಇದೆ ಶುಭ ಸೂಚಕ ಅಂತ ಹೇಳ್ತಾರೆ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದರೆ ಯಾವಾಗಲೂ ಒಳ್ಳೆ ಮಳೆ ಆಗುತ್ತೆ ಬೆಳೆ ಆಗುತ್ತೆ ಅಂತಾರೆ ಅವ್ರವ್ರ ವ್ಯಾಖ್ಯಾನ ಅದು ಸೊ ಈಗಲೂ ಕೂಡ ಅಲ್ಲಿ ಮಳೆ ಆಗಿದೆ ಕೆಲವು ಕಡೆ ಆ ಭಾಗದ ಕೆಲವು ಕಡೆ ಬ ಬೇಲೂರು ಭಾಗದ ಕೆಲವು ಕಡೆ ಎಲ್ಲ ಮಳೆ ಆಗ್ತಾಯಿದೆ ತುಂತುರು ಮಳೆ ಇದೇನು ಮಳೆಗಾಲವೂ ಅಲ್ಲ ಹಾಗೆ ನೋಡಕ್ಕೆ ಹೋದರೆ ಬಟ್ ಒಂದು ಐದು ದಿನ ಅಲ್ಲಲ್ಲಿ ಅಲ್ಲಲ್ಲಿ ಮಳೆ ಆಗ್ಬೋದು ಅಂತ ಏನು ಹವಾಮಾನ ಇಲಾಖೆ ಹೇಳಿತ್ತು ಹಾಗೆ ನಿನ್ನೆ ಬೆಂಗಳೂರಿನಲ್ಲೂ ಕೂಡ ಮಳೆ ಬಂದಿತ್ತು ಈಗ ಅವರು ಹಾಸನಕ್ಕೆ ಹೋಗಿದ್ದಾರೆ ಹಾಸನದಲ್ಲೂ ಕೂಡ ಮಳೆ ಆಗ್ತಾ ಇದೆ ಎಲ್ಲ ಕಾರ್ಯಕ್ರಮಕ್ಕೆ ವೇದಿಕೆ ಎಲ್ಲ ಸಿದ್ಧವಾಗಿತ್ತು